ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಂಬಿಕೆಗಳ ಹಿಂದೆ ಏನಿದೆ ಅಂತ ನೋಡೋಣ ಬನ್ನಿ. ಒಂದು, ಖಾಲಿ ಕಡೆಯುವ ಕಲ್ಲನ್ನು ತಿರುಗಿಸಬಾರದು ಏಕೆ? ಕಡೆಯುವ ಕಲ್ಲನ್ನು ಖಾಲಿಯಾಗಿ ತಿರುಗಿಸಬಾರದೆಂಬ ಸಂಪ್ರದಾಯ ಎಲ್ಲ ಮನೆಗಳಲ್ಲಿದೆ. ಒಂದನೆಯದಾಗಿ, ಖಾಲಿ ಕಲ್ಲು ತಿರುಗಿಸುವುದರಿಂದ ಶಬ್ದ ಉಂಟಾಗುತ್ತದೆ. ಎರಡನೆಯದಾಗಿ, ಖಾಲಿ ಕಲ್ಲು ತಿರುಗಿಸುವುದರಿಂದ ಕಲ್ಲು ಸವೆದು ಹೋಗುತ್ತದೆ. ಅಗತ್ಯವಿಲ್ಲದೆ ಆಟಕ್ಕಾಗಿ ಕಲ್ಲು ತಿರುಗಿಸುವ ಮಕ್ಕಳ ಅಭ್ಯಾಸಕ್ಕೆ ತಡೆ ಹಾಕುವುದಕ್ಕಾಗಿ ಖಾಲಿ ಕಲ್ಲು ತಿರುಗಿಸಬಾರದೆಂಬ ಮಾತು ಹೇಳುತ್ತಾರೆ. ಎರಡು, ಹೆಂಡತಿ ಗಂಡನ ಎಡಭಾಗದಲ್ಲಿ ಯಾಕಿರಬೇಕು? ಗೃಹಸ್ಥನು ಮಾಡುವ ಸತ್ಕಾರ್ಯಗಳಲ್ಲಿ ಹೆಂಡತಿ ಗಂಡನ ಎಡಭಾಗದಲ್ಲಿರಬೇಕು. ದೇವರಿಗೆ ಅಭಿಷೇಕ, ಮಲಗುವಾಗ, ಪುರಾಣ ಕೇಳುವಾಗ, ದಂಪತಿ ಸ್ನಾನ ಮಾಡುವಾಗ, ದಾನ ಧರ್ಮಾದಿಗಳನ್ನು ಮಾಡುವಾಗ ಎಡಭಾಗದಲ್ಲಿರಬೇಕು. ಕನ್ಯಾದಾನ, ದೇವ ಪ್ರತಿಷ್ಠೆ, ಯಜ್ಞ ಮಾಡುವಾಗ ಹೆಂಡತಿ ಬಲಭಾಗದಲ್ಲಿರಬೇಕು. ಪರಮೇಶ್ವರನು ತನ್ನ ಬಲಭಾಗದಿಂದ ಪುರುಷನನ್ನು, ಎಡಭಾಗದಿಂದ ಸ್ತ್ರೀಯನ್ನು ಸೃಷ್ಟಿಸಿದ್ದಾನೆ. ಮನುಷ್ಯರಿಗೆ ಹೃದಯ ಎಡಭಾಗದಲ್ಲಿರುವುದರಿಂದ ಚಲನಶಕ್ತಿ ಅದೇ ಭಾಗದಿಂದ ಉತ್ಪನ್ನವಾಗುತ್ತದೆ. ಆದ್ದರಿಂದ ಎಡಭಾಗಕ್ಕೆ ವಿಶೇಷ ಮಹತ್ವವಿದೆ. ಮೂರು, ಸ್ನಾನದ ನಂತರ ಮೊದಲು ಬೆನ್ನನ್ನು ಒರೆಸಿಕೊಳ್ಳಬೇಕು ಏಕೆ? ನಮ್ಮ ನಂಬಿಕೆಯ ಪ್ರಕಾರ ಮಂಗಳಕರ ದೇವತೆಗಳು ಮತ್ತು ಅಮಂಗಳಕರ ದೇವತೆಗಳು ನಮ್ಮ ದೇಹವನ್ನು ಆಶ್ರಯಿಸಿದ್ದಾರೆ. ಸ್ನಾನ ಮಾಡುವಾಗ ನಮ್ಮ ದೇಹ ಬಿಟ್ಟು ಹೋಗುತ್ತಾರೆ. ಸ್ನಾನ ನಂತರ ಪುನಃ ದೇಹವನ್ನು ಆಶ್ರಯಿಸುತ್ತಾರೆ. ಸ್ನಾನ ನಂತರ ಬೆನ್ನನ್ನು ಮೊದಲು ಒರೆಸಿಕೊಳ್ಳುವುದರಿಂದ ಅಮಂಗಳಕರ ದೇವತೆಗಳು ಅಲ್ಲಿ ನೆಲೆಸುತ್ತಾರೆ. ಒಂದು ವೇಳೆ ಮುಖ, ಎದೆ ಮುಂತಾದ ಭಾಗ ಒರೆಸಿಕೊಂಡರೆ ಅಮಂಗಳಕರ ದೇವತೆಗಳು ಅಲ್ಲಿ ವಾಸಿಸಿ ಮುಖವು ಕಲಹೀನವಾಗುವಂತೆ ಕಾಣುತ್ತದೆ. ಬೆನ್ನು ಒರೆಸಿದ ಬಳಿಕ ಮುಖ, ಎದೆ ಒರೆಸಿಕೊಂಡರೆ ಶ್ರೀದೇವಿ ಮುಖದ ಭಾಗದಲ್ಲಿ ನೆಲೆಸಿ ಮುಖಮಂಡಲ ತೇಜೋಮಯವಾಗಿ ಕಾಣುತ್ತದೆ. ಜನಾಕರ್ಷಣೆ ಮತ್ತು ಶುಭ ಫಲವುಂಟಾಗುತ್ತದೆ. ವೈಜ್ಞಾನಿಕವಾಗಿ ನೋಡಿದಾಗಲೂ ಬೆನ್ನೆಲುಬು ಬೇಗನೆ ದಂಡಿಯಿಂದ ರಕ್ಷಣೆ ಪಡೆದು ಆರೋಗ್ಯ ವೃದ್ಧಿಯಾಗಬಹುದು. ಆದ್ದರಿಂದ ಸ್ನಾನ ನಂತರ ಮೊದಲು ಬೆನ್ನು ಒರೆಸಿಕೊಳ್ಳಬೇಕೆಂಬ ವಾಡಿಕೆ ಇದೆ. ರಾತ್ರಿ ಊಟ ಮಾಡದೆ ಮಲಗಬಾರದು ಏಕೆ? ದಿನಕ್ಕೆ ಮೂರು ಬಾರಿ ಆಹಾರ ಸೇವನೆಯಿಂದ ಆರೋಗ್ಯ ಲಭಿಸುತ್ತದೆ. ಮೂರು ಬಾರಿ ಸೇವಿಸುವ ಆಹಾರದ ನಡುವೆ ನಿಗದಿತ ಅಂತರವೂ ಬೇಕು. ರಾತ್ರಿಯ ಊಟ ಮತ್ತು ಬೆಳಗಿನ ಉಪಹಾರದ ನಡುವೆ ಅಂತರ ಹೆಚ್ಚು. ರಾತ್ರಿ ಊಟ ಮಾಡದೆ ಹೋದರೆ ಮತ್ತಷ್ಟು ಅಂತರ ಉಂಟಾಗಿ ಮರಣೆಯ ದಿನ ಏಳುವಾಗ ಅಶಕ್ತತೆ ಉಂಟಾಗುವ ಸಾಧ್ಯತೆ ಇದೆ. ಶರೀರದ ಕ್ರಿಯಾ ವ್ಯವಸ್ಥೆಗೆ ಶಕ್ತಿ ಸಾಲದಾದಾಗ ಶರೀರದಲ್ಲಿರುವ ಕೊಬ್ಬನ್ನು ಬಿಟ್ಟು ತಾತ್ಕಾಲಿಕ ಶಕ್ತಿ ಒದಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.